ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರಚಿನಿ ಎಕ್ಸ್ಪ್ರೆಸ್. ನಾನು ರಚಿನಿ. ಇತ್ತೀಚೆಗಷ್ಟೇ ದರ್ಶನ್ ಅವ್ರ ಬರ್ಡೇ ಆಯಿತು. ಆ ಟೈಮಲ್ಲಿ ದರ್ಶನ್ ಅವರ ಅಭಿಮಾನಿಗಳು ತುಂಬ ಸೇವೆಗಳನ್ನ ಮಾಡಿದ್ರು. ನಾನು ಎಷ್ಟೊಂದು ವೀಡಿಯೋಸ್ ಮಾಡಿ ಹಾಕಿರಲಿಲ್ಲ, ಬಿಕಾಸ್ ತುಂಬ ಬ್ಯುಸಿ ಆಗಿದೆ. ಅದರಲ್ಲಿ ಇನ್ನೊಬ್ಬರು ಸ್ಪೆಷಲ್ ಆಗಿರೋ ವ್ಯಕ್ತಿ ಬ್ಯಾಕ್ ಟು ಬ್ಯಾಕ್ ಎಷ್ಟು ಸೇವೆಗಳು ಮಾಡಿಬಿಟ್ಟಿದ್ದಾರೆ ಅಂದರೆ ನೀವೆಲ್ಲ ಸಖತ್ತು ಖುಷಿ ಪಡ್ತೀರಾ, ಪ್ರೌಡ್ ಫೀಲ್ ಮಾಡ್ತೀರಾ. ದರ್ಶನ್ ಅವರ ಅಭಿಮಾನಿಗಳು ಅವ್ರ ಬರ್ಡೇ ಹೆಸರಲ್ಲಿ ಇಷ್ಟೊಂದು ಮಾಡಿದ್ರ ಒಂದೇ ದಿನ ಅಂತ ಆಶ್ಚರ್ಯ ಪಡ್ತೀರಾ. ನೀವು ಆಶ್ಚರ್ಯ ಪಡೋದಿರಲಿ, ಖುದು ನನಗೆ ಅಷ್ಟೊಂದು ಆಶ್ಚರ್ಯ ಆಗ್ತಾಯಿದೆ. ಹಾಗಾಗಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ, ಬ್ಯಾಕ್ ಟು ಬ್ಯಾಕ್ ಹೇಳ್ತಾ ಹೋಗ್ತಾ ಇರ್ತೀನಿ. ನೋಟ್ ಮಾಡ್ಕೊಳ್ಳಿ, ಆಮೇಲೆ ಲೈಕ್ ಮಾಡಿ, ಮ್ಯಾಕ್ಸಿಮಮ್ ಶೇರ್ ಮಾಡಿ ಆಯಿತಾ. ಮಂಡ್ಯ ಅಲ್ಲಿ ಸ್ವರ್ಣ ಸಂದ್ರದಲ್ಲಿ ಪ್ರೇರಣಾ ಟ್ರಸ್ಟ್ ಅಂತ ಇದೆ. ಅಲ್ಲಿ ನೂರಾರು ಅಂಗವಿಕಲ ಮಕ್ಕಳಿದ್ದಾರೆ. ತುಂಬ ಜನಕ್ಕೆ ಕಣ್ಣಿಲ್ಲ, ತುಂಬ ಜನಕ್ಕೆ ಮಾತು ಬರಲ್ಲ, ಅಂಥ ಒಂದು ಆಶ್ರಮ ಇದೆ. ಆ ಆಶ್ರಮದಲ್ಲಿ ಇಡೀ ದಿನದ ಊಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಯಾರು ಅಂತ ಕೇಳಿದ್ರೆ ಬನ್ನೂರಿನಲ್ಲಿರುವಂತಹ ಕಾಳಪ್ಪ ಅನ್ನೋರು. ಆಯಿತಾ, ವಿಶೇಷ ಏನು ಅಂತಂದರೆ ದರ್ಶನ್ ಅವರ ಬರ್ಡೇ ಪ್ರಯುಕ್ತ ಅವರ ಹೆಸರಲ್ಲಿ ಈ ಕೆಲಸವನ್ನು ಮಾಡಿದ್ದು. ಮತ್ತು ಈ ಸ್ಕೂಲ್ ನಡೆಸ್ತಾರಲ್ಲ, ಅವರು ಕೂಡ ಒಬ್ಬರು ಅಂದರು. ಆಯಿತಾ, ರವಿಕುಮಾರ್ ಅಂತ ದರ್ಶನ್ ಅವ್ರಿಗೆ ವಿಶೇಷವಾಗಿ ಶುಭ ಹಾರೈಸಿದ್ದಾರೆ. ಡೆವಿಲ್ ಮೂವಿ ಸಕ್ಸಸ್ ಆಗಲಿ ಅಂತಲೂ ಕೂಡ ಹಾರೈಸಿದ್ದಾರೆ. ಇದು ಒಂದು ಕಡೆ. ಆದರೆ ಪಾಂಡವಪುರ ಹತ್ರ ಇರೋ ಚೈತ್ರ ಗೋಶಾಲೆ ಅಂತ ಇದೆ, ಅಲ್ಲಿ ಹುಲ್ಲು ಮತ್ತು ಬೆಲ್ಲ ಬಾಳೆಹಣ್ಣ ಕಳಿಸ್ಕೊಟ್ಟಿದ್ರು. ಅದೇ ರೀತಿ ಮೈಸೂರಲ್ಲಿ ಪಿಂಚರ್ಪುಲ್ ಗೋಶಾಲೆ ಅಂತ ಇದೆ, ಆ ಗೋಶಾಲೆಯಲ್ಲಿ ಎಗೇನ್ ಬಾಳೆಹಣ್ಣು ಮತ್ತು ಬೆಲ್ಲ ಹುಲ್ಲುಗಳನ್ನ ಕಳಿಸ್ಕೊಟ್ಟಿದ್ದಷ್ಟೇ ಅಲ್ಲದೆ ಗೋಪಾಲಕರಿಗೆ ಒಂದು ಕೊಠಡಿನ ಕಟ್ಟಲಿಕ್ಕೋಸ್ಕರ ಬರೋಬ್ಬರಿ 750,000 ರೂಪಾಯಿಗಳನ್ನು ಕೊಟ್ಟಿದ್ದಾರೆ. ಯಾರ ಹೆಸರಲ್ಲಿ? ದರ್ಶನ್ ಅವ್ರ ಬರ್ಡೇ ದಿನ ದರ್ಶನ್ ಅವ್ರ ಹೆಸರಲ್ಲಿ ಮತ್ತು ಅವರ ತಂದೆ ತಾಯಿಯ ಹೆಸರಲ್ಲಿ. ಇದು ಇನ್ನೇನೋ 6 ತಿಂಗಳಲ್ಲಿ ಉದ್ಘಾಟನೆ ಆಗ್ತಾ ಇದೆ. ಆ ವಿಡಿಯೋನೂ ಕೂಡ ತದನಂತರ ನಾನು ಹಾಕಿ ನಿಮಗೆ ತೋರಿಸ್ತೀನಿ. ಆಯಿತಾ, ಅಷ್ಟೇ ಅಲ್ಲ, ಈ ಕಾಳಪ್ಪನವರು ದರ್ಶನ್ ಅವರ ಬರ್ಡೇಗೆ ಪ್ರತಿ ವರ್ಷವೂ ಕೂಡ, ಫಾರ್ ಎಕ್ಸಾಂಪಲ್ ಈ ವರ್ಷ 47 ವರ್ಷ ಅಂದರೆ 47 ಅಕ್ಕಿ ಮೂಟೆಗಳನ್ನ ಕೊಟ್ಟಿರುವಂತಹದ್ದು, ಕಳೆದ ವರ್ಷ 46 ಅಕ್ಕಿ ಮೂಟೆಗಳನ್ನು ಕೊಟ್ಟಿರುವಂತಹದ್ದು, ಈ ರೀತಿ ಸೇವೆಗಳನ್ನ ಸಲ್ಲಿಸ್ಕೊಂಡು ಬಂದಿದ್ದಾರೆ. ಇವ್ರ ಕೆಲಸ ನೋಡಿ ಖುಷಿ ಕೊಟ್ಟಿದ್ರೆ ಮಿಸ್ ಮಾಡಿದೆ, ಲೈಕ್ ಮಾಡಿ, ಮ್ಯಾಕ್ಸಿಮಮ್ ಶೇರ್ ಮಾಡಿ. ಯಾಕೆ ಅಂದರೆ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ ನಮ್ಮ ಚಾನಲಲ್ಲಿ, ನಮ್ಮನ್ನೇ ನಾವು ನೋಡ್ಕೊಳ್ಳೋದು ತುಂಬ ಕಷ್ಟ ಅಂತ. ಅಂಥದ್ರಲ್ಲಿ ಅವ್ರು ದುಡ್ದಿದ್ದ ಹಣದಲ್ಲಿ ಯಾರಿಗಾರು ಸಹಾಯ ಮಾಡ್ತಾಯಿದ್ದಾರೆ, ಇಷ್ಟು ದೊಡ್ಡ ಮಟ್ಟದಲ್ಲಿ ಸಹಾಯ ಮಾಡ್ತಾಯಿದ್ದಾರೆ ಅಂದಾಗ ಎಲ್ಲೋ ಇಂಥ ವಿಡಿಯೋಗಳು ತುಂಬ ಜನಕ್ಕೆ ತಲುಪಬೇಕು, ಇನ್ನೊಂದಷ್ಟು ಜನ ನೋಡಿ ಇನ್ಸ್ಪೈರ್ ಆಗ್ತಾರೆ, ಇನ್ನೊಂದಷ್ಟು ಸಮಾಜದಲ್ಲಿ ಸೇವೆಗಳಾಗುತ್ತೆ ಅಂತ ಹೇಳ್ತಾ ಇದಾಯಿತು ಈ ಕ್ಷಣದ ಅಪ್ಡೇಟ್. ಇಷ್ಟ ಆದರೆ ಲೈಕ್ ಮಾಡಿ, ಮ್ಯಾಕ್ಸಿಮಮ್ ಶೇರ್ ಮಾಡಿ. ಥ್ಯಾಂಕ್ ಯು, ಲವ್ ಯು ಆಲ್, ಬೈ ಬೈ, ಟೇಕ್ ಕೇರ್.